ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ನ ಕಾರ್ಯಕರ್ತರು ಫೇಸ್ಬುಕ್ ಒಳಲ್ಲಿ ಗರಂ ಆಗಿದ್ದಾರೆ. ನೀವು ಹೊಸ ಸಿನಿಮಾ ಮಾಡ್ತಿದ್ದೀರಂತೆ, ಈ ಎಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭರ್ಜರಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಯುವ ಜೆಡಿಎಸ್ ಅಧ್ಯಕ್ಷ ಸ್ಥಾನ ಯಾಕೆ ಬೇಕು ನಿಮಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರದೇ ಪಕ್ಷದ ಕಾರ್ಯಕರ್ತರು. ನೀವು ಹೊಸ ಸಿನಿಮಾ ಮಾಡ್ತಿದ್ದೀರಂತೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯುವ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಡಿ, ಸಿನಿಮಾ ಮಾಡಿಬಿಡಿ ಅನ್ನುವಂಥದ್ದು ಕೂಡ ಅವರ ಅಭಿಪ್ರಾಯ ಆಗಿದೆ ಯುವ ರಾಜ್ಯಾಧ್ಯಕ್ಷ ಪ್ರಮುಖವಾಗಿ. ನಂತರ ಸಿನಿಮಾ ಮಾಡಿಕೊಂಡು ಇದ್ದು ಬಿಡಿ ಅಂತೇಳಿ ಇದೀಗ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ. ಹಿಂದಿನ ಅಧ್ಯಕ್ಷರು ವಿದೇಶವನ್ನ ಸುತ್ತ ಇದ್ರು, ಈಗ ನಿಮ್ದು ಯಾವ ಲೆಕ್ಕ? ಅದೇ ಕೂಡ ಮಾಡ್ತಾ ಇದ್ದೀರಿ. ಈಗಿನ ರಾಜ್ಯಾಧ್ಯಕ್ಷರು ಮತ್ತೆ ಸಿನಿಮಾವನ್ನ ತೆಗಿತಾರಂತೆ, ಹಾಗಾದರೆ ಪಕ್ಷ ಸಂಘಟನೆ ಯಾವಾಗ ಮಾಡ್ತೀರಿ? ಶೌಕಿಗೂ ರಾಜಕೀಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲದ ನಿಖಿಲ್ ಅಂತೇಳಿ ಇದೀಗ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮರ್ಯಾದೆ ತೆಗಿತಾ ಇದ್ದಾರೆ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅವರದೇ ಪಕ್ಷದ ಕಾರ್ಯಕರ್ತರು ಫೇಸ್ಬುಕ್ಗಳಲ್ಲಿ ಇದೀಗ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂಥೇಳಿ. ಇವ್ರಿಗೆ ಯಾಕೆ ಬೇಕು ರಾಜಕೀಯ? ಆರಾಮಾಗಿ ವರ್ಷಕ್ಕೆ 3 ಸಿನಿಮಾ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡಿರಲಿ ಅಲ್ವಾ, ಅವರ ಅಪ್ಪನ ಆಸೆ ಕೂಡ ಅದೇ ಅಂಥೇಳಿ ಇದೀಗ ಫೇಸ್ಬುಕ್ಗಳಲ್ಲೂ ಕೂಡ ಅವರ ಕಾರ್ಯಕರ್ತರೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ರಾಜೀನಾಮೆ ಕೊಟ್ಟುಬಿಡಿ, ಆರಾಮಾಗಿ ಸಿನಿಮಾ ಮಾಡ್ಕೊಂಡಿದ್ದು ಬಿಡಿ ಅನ್ನುವಂಥ ಅಭಿಪ್ರಾಯ ಅವರ ಪಕ್ಷದ ಕಾರ್ಯಕರ್ತರು. ಜೊತೆಗೆ ಹಿಂದಿನ ರಾಜ್ಯಾಧ್ಯಕ್ಷರು ಕೂಡ ಅದೇ ರೀತಿಯಾಗಿ ವಿದೇಶ ಪ್ರವಾಸವನ್ನು ಮಾಡ್ತಿದ್ರು. ಹೀಗೆ ಮಾಡಿದರೆ ಪಕ್ಷ ಎಲ್ಲಿ ಬೆಳೆಯುತ್ತೆ, ಪಕ್ಷ ಸಂಘಟನೆ ಮಾಡೋಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಅವರ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ. ಪ್ರಮುಖವಾಗಿ ಹಿಂದಿನ CM ವಿದೇಶವನ್ನು ಸುತ್ತಾ ಇದ್ರು, ಈಗಿನ ರಾಜ್ಯಾಧ್ಯಕ್ಷರು ಮತ್ತೆ ಸಿನಿಮಾ ತೆಗಿತಾರಂತೆ, ಪಾಪ ಅವರಮ್ಮನ ಆಸೆಯಂತೆ ಅಂತ ಲೇವಡಿ ಮಾಡಿದ್ದಾರೆ. ಶೋಕಿಗೂ ರಾಜಕೀಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲ, ನಿಖಿಲ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇದೀಗ ಅವರದೇ ಪಕ್ಷದ ಕಾರ್ಯಕರ್ತರು ಹಿಗ್ಗಾಮುಗ್ಗಾ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಪಕ್ಷ ಸಂಘಟನೆ ಮಾಡಬೇಕಾದ್ರೆ, ಒಗ್ಗೂಡಿಸ್ಬೇಕಾದ್ರೆ ಯಾವ ರೀತಿಯಾಗಿ ಕೆಲಸಗಳಿರುತ್ತೆ, ಅದ್ರ ಬಿಟ್ಟು ಸಿನಿಮಾ ಮಾಡ್ಕೊಂಡು ಕೂತ್ರೆ ಅವೆಲ್ಲವೂ ಕೂಡ ಆಗಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಅವರ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟಿದ್ದಾರೆ. ಅಂದರೆ ಭರ್ಜರಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಈಗ ಸಿನಿಮಾ ಒಂದು ಸಿನಿಮಾ ಮಾಡಿ ಅಥವಾ ರಾಜಕೀಯದಲ್ಲಿ ಪಕ್ಷ ಸಂಘಟನೆ ಮಾಡಿ ಅನ್ನುವಂಥ ಸಂದೇಶ ಆಗಿರ್ಬೋದು. ಜೊತೆಗೆ ಸಿನಿಮಾ ಮಾಡ್ತಾ ಮಾಡ್ತಾನೆ ಈಗ ಪಕ್ಷ ಸಂಘಟನೆಗೆ ಎಲ್ಲಿ ಬರ್ತಿದ್ರು, ರಾಜ್ಯಾದ್ಯಂತ ಸಂಚರಿಸಬೇಕಾಗುತ್ತೆ, ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ, ಕಾರ್ಯಕರ್ತರಿಗೆ ಹುರುಪನ್ನು ಕೊಡಬೇಕಾಗುತ್ತೆ, ಯಾವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಅರ್ಥದಲ್ಲಿ ಇದೀಗ JDSನ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರಮುಖವಾಗಿ ರಾಜೀನಾಮೆ ಕೊಟ್ಟುಬಿಡಿ, ಪ್ರಮುಖವಾಗಿ ಸಿನಿಮಾನೇ ಮಾಡ್ಕೊಂಡಿದ್ದು ಬಿಡಿ ಆರಾಮಾಗಿ ಅಂಥೇಳಿ ಇದೀಗ ತಮ್ಮ ಆಕ್ರೋಶವನ್ನು ಈ ರೀತಿಯಾಗಿ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮ ಪಕ್ಷ ನಂಬಿ ಬರೋದು ನೆಲಸಮ ಆಗ್ತಾರೆ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ.